ರಸ್ತೆ ಗುಂಡಿ ಮುಚ್ಚಿ ಜನರ ಪ್ರಾಣ ರಕ್ಷಿಸಿ. ನಗರದ ರಸ್ತೆ ಗುಂಡಿಗಳನ್ನು ಮುಚ್ಚುವಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿ ಕೈನಾಯಕರು ರೇಸ್ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮಹಾತ್ಮ ಗಾಂಧಿ ಪ್ರತಿಮೆಯಿಂದ ಮುಖ್ಯಮಂತ್ರಿ ನಿವಾಸದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಬಹುಶಃ ಇಂಥ ಒಂದು ವ್ಯವಸ್ಥೆ ಯಾವ ಆಡಳಿತದಲ್ಲೂ ಕೂಡ ಬಂದಿರಲಿಲ್ಲ. ಎಲ್ಲೋದ್ರೂ ಕೂಡ ಇವತ್ತು ಅರ್ಧಂಬರ್ಧ ಕೆಲಸ ಯಾರು ಕೂಡ ಮಾಡ್ತಾ ಇಲ್ಲ. ಒಂದು ಹಣವನ್ನು ತೆಗೆದುಕೊಂಡು ಎಲ್ಲವನ್ನು ಕೂಡ ಬಿಜೆಪಿ ಶಾಸಕರ ಕೈ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಎಂಎಲ್ಎಗಳಿರೋ ಕ್ಷೇತ್ರಗಳಲ್ಲಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಹಣ ಸ್ಯಾಂಕ್ಷನ್ ಮಾಡ್ತಾ ಇಲ್ಲ. ನಮಗೆ ಒಟ್ಟಾರೆ ಒಂದು 2,000 ಕೋಟಿ ಕೊಟ್ಟಿರಬಹುದೇನೋ ಇಡೀ ಬೆಂಗಳೂರು ನಗರದ ಕಾಂಗ್ರೆಸ್ನ ಎಂಎಲ್ಎಗಳು ಇರತಕ್ಕಂಥ ಕ್ಷೇತ್ರದಲ್ಲಿ ಈ ಹೊಸ ಅನುದಾನದಲ್ಲಿ ಒಂದು 2,000 ಕೋಟಿ ಕೊಟ್ಟಿದ್ದಾರೆ. 20,000 ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಮಳೆ ಕೇವಲ ಬಿಜೆಪಿಯ ಎಂಎಲ್ಎ ಕ್ಷೇತ್ರಗಳು ಮಾತ್ರ ಬೀಳ್ತದ? ಕಾಂಗ್ರೆಸ್ ಎಂಎಲ್ಎ ಕ್ಷೇತ್ರದಲ್ಲಿ ಬೀಳೋದಿಲ್ಲ ಮಳೆ? ತೊಂದರೆಗಳು ಬರೀ ಬಿಜೆಪಿ ಎಂಎಲ್ಎ ಕ್ಷೇತ್ರಗಳು ಮಾತ್ರ ಇದೆಯಾ? ಕಾಂಗ್ರೆಸ್ ಎಂಎಲ್ಎ ಕ್ಷೇತ್ರಗಳಲ್ಲಿ ಇಲ್ವಾ? ಅಲ್ಲೂ ಕೂಡ ಪ್ರಜೆಗಳು, ಇಲ್ಲೂ ಕೂಡ ಪ್ರಜೆಗಳು ತಾನೇ. ಸರ್ಕಾರ ಜವಾಬ್ದಾರಿ ಏನಂತ ಹೇಳಿದ್ರೆ ಎಲ್ಲ ಸಮಗ್ರತೆ ಸುಣ್ಣ. ಈ ತರ ಮಾಡಿದ್ರೆ ಇಲ್ಲಿ ನ್ಯಾಯ ಅಲ್ಲಿದೆ. ಹೌದು, ಬಿಜೆಪಿ ಅವರು ಎಂಎಲ್ಎ ಇದ್ರೆ ಕೊಡಿ, ಸ್ವಲ್ಪ ಎಕ್ಸ್ಟ್ರಾ ಕೊಡಿ. ನಮಗೆ 100 ರೂಪಾಯಿ ಕೊಟ್ಟರೆ ಅವ್ರಿಗೆ ಒಂದು 150 ಕೊಡಿ, 200 ರೂಪಾಯಿ ಕೊಡಿ. ನಮಗೆ 100 ಕೊಟ್ಬಿಟ್ಟು ಅವ್ರಿಗೆ 1,000 ಕೊಟ್ಟರೆ ಇನ್ನಿಂದ ಆಗುತ್ತೆ ಅವ್ರಿಗೆ ಕೆಲಸ? ಮತ್ತು ಯಾವ್ದು ಅಪ್ರೂವ್ಗಳು ಕೂಡ ಮಾಡ್ತಾ ಇಲ್ಲ. ನಾನು ಈ ಕಡೆ ಬಿವಿ ಕಾಯಂಗಾರ ಅವ್ರಿಗೆ ಹೋಗಿ ಬಂದೆ, ಅಲ್ಲಿ ರೋಡೇ ಇಲ್ಲ, ಬರೀ ಪಾಟೋಲಿದೆ. ರೋಡ್ಗಳು ಎಲ್ಲೆಲ್ಲೋ ಕಾಣುತ್ತೆ, ಬರೀ ಪಾಟೋಲೇ ಕಾಣೋದು. ರೋಡ್ಗಳು ಕಾಣ್ತಾರೆ, ಬರೀ ಪಾಟೋಲ್ಗಳಿದೆ ಅಷ್ಟೇ. ಇವತ್ತು ಪಾಟೋಲ್ ರಸ್ತೆಗಳಾಗ್ಬಿಟ್ಟಿದೆ. 2 ತಿಂಗಳಾಯ್ತು ಆ ಬಿವಿ ಕಾಯಂಗಾರ ರೋಡ್ ಟೆಂಡರ್ ಫೈನಲೈಸ್ ಆಗಿ ಅದು ವರ್ಕ್ ಆರ್ಡರ್ ಇಶ್ಯೂ ಮಾಡ್ತಾ ಇಲ್ಲ. ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಏನ್ ಮಾಡೋದು ನಾವು? ಅಂದ್ರೆ ಅವ್ರ ಉದ್ದೇಶ ಏನಿರ್ಬೋದು ಅಂತ ಹೇಳಿದ್ರೆ ಕಾಂಗ್ರೆಸ್ ಎಂಎಲ್ಎ ಕೆಟ್ಟ ಹೆಸರು ಬರಲಿ, ಚುನಾವಣೆ ಹತ್ರ ಬರ್ತದೆ, ಕೆಲಸ ಆಗಿದ್ರೆ ಜನ ಇವರನ್ನ ಟೀಕೆ ಮಾಡ್ಲಿ, ಈ ತರದ ಒಂದು ಕೆಟ್ಟ ಆಲೋಚನೆಗಳಿರ್ತಕ್ಕಂತ ಒಂದು ಕೀಳು ಮಟ್ಟದ ಒಂದು ಸರ್ಕಾರ ಅಂತ ಹೇಳಿದ್ರೆ ಈ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತ ಹೇಳ.